ನಿಮ್ಮ ಮಗುವಿನ ಹುಟ್ಟಿದ ದಿನಾಂಕ ಹೇಳುತ್ತೆ ಯಾವ ಉದ್ಯೋಗ ಬೆಸ್ಟ್ ಎಂದು. ಸಂಖ್ಯಾಶಾಸ್ತ್ರದಲ್ಲಿ ನಿಮ್ಮ ಮಗು ಹುಟ್ಟಿದ ದಿನಾಂಕವನ್ನು ನೋಡುವುದರಿಂದ ಭವಿಷ್ಯದ ಅತಿದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿಯೊಬ್ಬರೂ ತಮ್ಮ ಮಗು ಯಶಸ್ವಿಯಾಗಬೇಕೆಂದು ಬಯಸುತ್ತಾರೆ. ಸಾಕಷ್ಟು ಹೆಸರು, ಪ್ರಗತಿಯನ್ನು ಗಳಿಸಬೇಕೆಂದು ಎಲ್ಲಾ ಪೋಷಕರ ಆಸೆಯಾಗಿರುತ್ತದೆ. ಆದರೆ ನೀವು ಗ್ರಹಗಳು ಮತ್ತು ಸಂಖ್ಯೆಗಳ ಶಕ್ತಿಯನ್ನು ನಿರ್ಲಕ್ಷಿಸಿದರೆ ಅನೇಕ ಬಾರಿ ನಿಮ್ಮ ಮಗುವಿನ ಪ್ರಾಮಾಣಿಕ ಪ್ರಯತ್ನಗಳು ಅವನನ್ನು ಯಶಸ್ವಿಯಾಗಿಸುವುದಿಲ್ಲ. ನಿಮ್ಮ ಮಗುವಿನ ಜನ್ಮ ದಿನಾಂಕ 1, 10, 19 ಅಥವಾ 28 ಆಗಿದ್ದರೆ ಜನ್ಮ ಸಂಖ್ಯೆ 1 ಆಗಿರುತ್ತದೆ. ಆಗ ನಿಮ್ಮ ಮಕ್ಕಳು ಸರ್ಕಾರಿ ಕೆಲಸ, ವೈದ್ಯಕೀಯ ಮತ್ತು ರಾಜಕೀಯ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಸೂರ್ಯನನ್ನು ಪೂಜಿಸುವ ಮೂಲಕ ಮಕ್ಕಳು ವೃತ್ತಿ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತಾರೆ. ನಿಮ್ಮ ಮಗುವಿನ ಜನ್ಮ ಸಂಖ್ಯೆ 2 ಆಗಿದ್ದರೆ, ಅಂದರೆ 2, 11, 20 ಅಥವಾ 29 ಅವರ ಜನ್ಮದಿನವಿದ್ದರೆ ಅವರು ಕಲೆ, ಚಲನಚಿತ್ರ, ವೈದ್ಯಕೀಯ, ನೌಕಾಪಡೆ, ಶಿಕ್ಷಕ ಅಥವಾ ಹೋಟೆಲ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರೆ ಯಶಸ್ಸನ್ನು ಪಡೆಯುತ್ತಾರೆ. ನಿಮ್ಮ ಮಗುವಿನ ವೃತ್ತಿ ಜೀವನದಲ್ಲಿ ಯಶಸ್ಸಿಗಾಗಿ ನೀವು ಶಿವನನ್ನು ಪೂಜಿಸಬೇಕು. ನಿಮ್ಮ ಮಗ ಅಥವಾ ಮಗಳ ಜನ್ಮ ಸಂಖ್ಯೆ 3 ಆಗಿದ್ದರೆ ಜನ್ಮದಿನವು ತಿಂಗಳ 3, 12, 21 ಅಥವಾ 30 ರಂದು ಇರಬೇಕು. ಅಂತಹ ಸಂದರ್ಭದಲ್ಲಿ ನಿಮ್ಮ ಮಗ ಅಥವಾ ಮಗಳು ಶಿಕ್ಷಣ, ಧರ್ಮ, ಕಾನೂನು ಅಂದರೆ ವಕೀಲರು ಅಥವಾ ನ್ಯಾಯಾಧೀಶರಾಗಿ ವೃತ್ತಿ ಜೀವನದ ಆಯ್ಕೆ ಮಾಡಿಕೊಂಡರೆ ಯಶಸ್ಸನ್ನು ಪಡೆಯುತ್ತಾರೆ. ನಿಮ್ಮ ಮಗು ವೃತ್ತಿ ಜೀವನದ ಯಶಸ್ಸಿಗಾಗಿ ಶ್ರೀಹರಿ ವಿಷ್ಣುವನ್ನು ಪೂಜಿಸಬೇಕು. ಮಗುವಿನ ಜನ್ಮ ಸಂಖ್ಯೆ 4 ಆಗಿದ್ದರೆ ಅವನು 4, 13, 22 ಅಥವಾ 31 ರಂದು ಜನಿಸಿರಬೇಕು. ಆಗ ನಿಮ್ಮ ಮಗು ಕಂಪ್ಯೂಟರ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಜ್ಯೋತಿಷ್ಯ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. ಆದರೆ ಮಗು ನಿರಂತರವಾಗಿ ಶಿವನನ್ನು ಪೂಜಿಸಬೇಕಾಗುತ್ತದೆ. ಮಗುವಿನ ಜನ್ಮ ಸಂಖ್ಯೆ 5 ಆಗಿದ್ದರೆ ಆತನ ಹುಟ್ಟುಹಬ್ಬ 5, 14 ಅಥವಾ 23 ರಂದು ಬರುತ್ತವೆ. ಅಂತಹ ಮಕ್ಕಳು ಬ್ಯಾಂಕಿಂಗ್, ಹಣಕಾಸು, ಮಾರ್ಕೆಟಿಂಗ್ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ತಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೆ ಉತ್ತಮ ಪ್ರಗತಿಯನ್ನು ಹೊಂದುತ್ತಾರೆ. ಆದರೆ ನೀವು ಅವರನ್ನು ಗಣಪತಿಯನ್ನು ಪೂಜಿಸುವಂತೆ ಮಾಡಬೇಕು. ನಿಮ್ಮ ಮಗುವಿನ ಜನ್ಮ ಸಂಖ್ಯೆ 6 ಆಗಿದ್ದರೆ, 6, 15 ಅಥವಾ 24 ರಂದು ಹುಟ್ಟುಹಬ್ಬವಿದ್ದರೆ ಮಗು ಚಲನಚಿತ್ರ, ಮಾಧ್ಯಮ, ವೈದ್ಯಕೀಯ, ರಾಸಾಯನಿಕ, ಆಭರಣ, ಸೌಂದರ್ಯದಂತಹ ಕ್ಷೇತ್ರಗಳಲ್ಲಿ ಉತ್ತಮ ವೃತ್ತಿ ಜೀವನವನ್ನು ಆಯ್ಕೆ ಮಾಡಬಹುದು. ವೃತ್ತಿ ಜೀವನದ ಯಶಸ್ಸಿಗಾಗಿ ನೀವು ಮಗುವಿನೊಂದಿಗೆ ತಾಯಿ ಲಕ್ಷ್ಮಿಯನ್ನು ಪೂಜಿಸಬೇಕು. ಮಗುವಿನ ಜನ್ಮ ಸಂಖ್ಯೆ 7 ಆಗಿದ್ದರೆ, ಅಂದರೆ ಹುಟ್ಟುಹಬ್ಬದ ದಿನಾಂಕ 7, 16 ಅಥವಾ 25 ರಂದು ಬರುತ್ತವೆ. ಅಂತಹ ಮಕ್ಕಳು ಎಂಜಿನಿಯರಿಂಗ್, ತಂತ್ರಜ್ಞಾನ, ಮ್ಯಾನೇಜ್ಮೆಂಟ್ ಅಥವಾ ಪ್ರಯಾಣದಂತಹ ಕ್ಷೇತ್ರಗಳಲ್ಲಿ ಉತ್ತಮ ವೃತ್ತಿ ಜೀವನಕ್ಕಾಗಿ ಪ್ರಯತ್ನ ಮಾಡಬಹುದು. ಶಿವನನ್ನು ಪೂಜಿಸುವುದನ್ನು ನಿಲ್ಲಿಸಬೇಡಿ. ಮಕ್ಕಳ ಜನ್ಮ ಸಂಖ್ಯೆ 8 ಆಗಿದ್ದರೆ ಜನ್ಮದಿನವು 8, 17 ಅಥವಾ 26 ರಂದು ಆಗಿರಬೇಕು. ಅಂತಹ ಮಕ್ಕಳು ಕಾರ್ಖಾನೆ, ಕೈಗಾರಿಕೆ, ಕಬ್ಬಿಣ, ಕಲ್ಲಿದ್ದಲು, ಶಿಕ್ಷಣ ಅಥವಾ ಕಾನೂನಿನಲ್ಲಿ ವೃತ್ತಿ ಜೀವನವನ್ನು ಮಾಡಬೇಕು. ಆಗ ಅವರು ಯಶಸ್ಸನ್ನು ಕಾಣುವರು. ಜೊತೆಗೆ ಶನಿ ದೇವರನ್ನು ಪೂಜಿಸಬೇಕು. ಮಕ್ಕಳ ಜನ್ಮ ಸಂಖ್ಯೆ 9 ಆಗಿರುವವರ ಬಗ್ಗೆ ಹೇಳುವುದಾದರೆ, ನಿಮ್ಮ ಮಗುವಿನ ಜನ್ಮ ದಿನಾಂಕ 9, 18 ಅಥವಾ 27 ಆಗಿರುತ್ತದೆ. ಅಂತಹ ಮಕ್ಕಳು ಸೈನ್ಯ, ಪೊಲೀಸ್, ಕಾರ್ಖಾನೆ, ಭೂಮಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ತಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಕೆಲಸ ಮಾಡಬಹುದು. ಹನುಮಂತನನ್ನು ಪೂಜಿಸುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಸಂಸ್ಕಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.